ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ರಾಜಶೇಖರ್ ಅಂಗಡಿಯವರ ನಿಧನಕ್ಕೆ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಇಟಗಿ ಭೀಮಾಂಬಿಕಾ ದೇಗುಲದಲ್ಲಿ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಸಂತಾಪ ಸಭೆ ನಡೆಸಲಾಯಿತು. ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ರವಿತೇಜ ಬಿಗೇರಿ, ನಿವೃತ್ತ ಪ್ರಾಚಾರ್ಯ ಕೆಆರ್ ಕುಲಕರ್ಣಿ, ಪ್ರಾಚಾರ್ಯ ಫಕೀರಪ್ಪ ವಜ್ರಬಂಡಿ, ಸಾಹಿತಿಗಳಾದ ಗಂಗಾಧರ್ ಅವಟೇರ್, ಎಸ್ಎಂ ಹಿರೇಮಠ್, ಬಸವರಾಜ್ ಬಿನ್ನಾಳ ಮೊದಲಾದವರು ಮಾತನಾಡಿ, ರಾಜಶೇಖರ ಅಂಗಡಿ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಿ ಬೆಳೆಸಿದ ಕೀರ್ತಿಯವರದ್ದು. ಪರಿಷತ್ ಸಾಕಷ್ಟು ಇದ್ದಾಗಲೂ 100 ರೂಪಾಯಿಗಳನ್ನು ತಕ್ಷಣವೇ ಜೋಡಿಸಿ ಸಮ್ಮೇಳನ ಬಂದವರಿಗೆ ಆತಿಥ್ಯ ನೀಡ್ತಕ್ಕಂಥ ಮೂಲಕ ದಾರಿದೀಪವಾಗಿದ್ದರು. ಯಾವುದೇ ಅಹಂಕಾರ ಇಲ್ಲದೆ ಸದಾ ಕ್ರಿಯಾ ಚಟುವಟಿಕೆ ಮೂಲಕ ಪರಿಷತ್ ಬೆಳವಣಿಗೆಗೆ ಸಹಕಾರಿಯಾಗಿದ್ದರು ಅಂತ ಸ್ಮರಿಸಿದರು. ಪರಿಷತ್ ಸದಸ್ಯ ಭೀಮಾರೆಡ್ಡಿ ಶಾಡ್ಲಗೇರಿ ಮಾತನಾಡಿ, ರಾಜಶೇಖರ ಅಂಗಡಿ ಹೆಸರಿನಲ್ಲಿ ಸಭಾಂಗಣಕ್ಕೆ ಅಥವಾ ರಸ್ತೆಗೆ ಹೆಸರು ನಾಮಕರಣ ಮಾಡಬೇಕು ಅಂದರು. ತಾಲೂಕು ಕಸಾಪ ಅಧ್ಯಕ್ಷ ಕಳಕಪ್ಪ ಕುಂಬಾರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಭೆಯಲ್ಲಿ ಬಸವರಾಜ ಮೇಟಿ, ಶರಣಪ್ಪ ಕೊಪ್ಪದ ಬಸವರಾಜ ಮೇಟಿ, ಅಶೋಕ ಮಾಡಿನೂರು, ಮೇಘರಾಜ ಜಿಡಗಿ, ರುದ್ರಪ್ಪ ಭಂಡಾರಿ, ಚಿನ್ನಯ್ಯ ಹಿರೇಮಠ್, ಪಾರ್ವತಿ ಗುತ್ತೇದಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶಿಕ್ಷಕ ಬಸವರಾಜ್ ಉಪ್ಪಿ ನಿರೂಪಿಸಿದ್ರು. ಇದಕ್ಕೂ ಮುಂಚೆ ಮೌನಾಚರಣೆ ಮಾಡಲಾಯಿತು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕುಕನೂರು. ಇವತ್ತು ಇಡಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಸ್ತಿತ್ವವನ್ನು ಸಾರದ್ರೊಳಗ ಅವ ತಾಲೂಕು ಘಟಕದ ಅಧ್ಯಕ್ಷ, ಆದರೆ ಜಿಲ್ಲಾ ಮಟ್ಟದ ಸಮಾವೇಶ ಇರಲಿ, ಸಮಾರಂಭ ಇರಲಿ, ಬೇರೆ ಯಾವುದೇ ಗೋಷ್ಠಿಗಳಿರಲಿ, ಅವನ್ನೆಲ್ಲ ಆಯೋಜನೆ ಮಾಡಿದ್ರೊಳಗೂ ಕೂಡ ಆತ ತನ್ನ ಇತಿಮಿತಿಗಳ ನಡುವೆ ತೊಡಗಿಸಿಕೊಳ್ತಿದ್ದ ಮತ್ತು ಸ್ಪಂದನೆ ಮಾಡ್ತಿದ್ದ. ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಅಸ್ತಿತ್ವವನ್ನ ಅವಾಗ ಸಾರ್ಲಿಕ್ಕೆ ಸಾಧ್ಯ ಆಗ್ತದೆ. ಮೊಟ್ಟ ಮೊದಲಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನೊಳಗ ಒಂದು ಸಮ್ಮೇಳನ ಪರಂಪರೆ ಪ್ರಾರಂಭ ಆಗಿದ್ದು ಆ ಅವಧಿಯೊಳಗೆ ಕೊಪ್ಪಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಚಲುವಾತು, ಗಂಗಾವತಿ ತಾಲೂಕು ಸಾಹಿತ್ಯ ಸಮ್ಮೇಳನ ಚಲುವಾತು, ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಚಲುವಾತು, ಎತ್ತು ಕಾಣುವಂಥ ಕಾರ್ಯಕ್ರಮ ಮಾಡೋದ್ರೊಳಗೆ ಆತ ನನ್ನೊಟ್ಟಿಗೆ ಹೆಗಲಿಗೆ ಹೊಡೆದಚ್ಚಿ ಇದನ್ನು ಎಲ್ಲಿಯಾದರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಸ್ತಿತ್ವದ ಬಗ್ಗೆ, ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಅದನ್ನು ನಾವು ದಾಖಲಿಸಬೇಕಾದಾಗ ರಾಜಶೇಖರ ಅಂಗಡಿಯ ಹೆಸರನ್ನು ಬಿಟ್ಟು ನಾನು ಹೇಳಕ್ಕನ ಆಗುವುದಿಲ್ಲ, ಹೇಳಬಾರದು ಕೂಡ. ಇವತ್ತು ಇತಿಹಾಸವನ್ನು ಇದ್ದಕ್ಕಿದ್ದಂತೆಯೇ ದಾಖಲಿಸುವುದು ಮನುಷ್ಯನ ವಿವೇಕ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಹಳ ಅದ್ಭುತವಾದ ಕೆಲಸ ಮಾಡಿ, ಬಹಳ ಹೊಸತನವನ್ನು ಕೂಡ ಸಾಹಿತ್ಯ ಪರಿಷತ್ತಿ ಸಕ್ರಿಯವಾಗಿ ಪಾಲ್ಗೊಂಡಾಗ ಅಲ್ಲಿಂದ ಅವರ ನಮ್ಮ ಸ್ನೇಹ ಸಂಬಂಧ ಮತ್ತಷ್ಟು ಹತ್ತಿರವಾಗಿ ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಗುರುತಿಸಿಕೊಂಡಾಗ ನಾವಿಬ್ಬರು ಜೀವನ ಗೆಳೆಯರಾಗಿತ್ತು. ಶೇಖರ್ ಗೌಡ ಯಾವಾಗಲೂ ಹೇಳ್ತಾರೆ, ಬಿನ್ನಾಳ ರಾಜಶೇಖರ್ ಇಬ್ಬರು ಕೂಡ ಏನು ಮಾಡ್ತಾರೋ ನಾನು ಹೇಳ್ತಾ ಇರೋದು ಸ್ವಲ್ಪ ಯೂಸ್ ಸರ್ ಹೋರಾಟವಾಗಿದ್ದು ಮಾಡ್ತಾರೆ. ಅವ ಸಾಹಿತ್ಯ ಅಲ್ಲ, ಕವಿ ಅಲ್ಲ, ಆದರೆ ಒಬ್ಬ ದಿಟ್ಟ ಹೋರಾಟಗ ಚಲದಂಕಮಲ್ಲ. ಇಂಥದ್ದು ಸಾಧಿಸ್ಬೇಕಂತಂದ್ರೆ ಅಂಥ ಸಾಧನೆ ಮಾಡಿಯೇ ತೋರಿಸ್ತದೆ ಅಂತ ಒಂದು ಸಾಹಸ. ಅವನಲ್ಲಿ ಹೋರಾಟದ ಕಿಚ್ಚಿತ್ತು. ಕೊಪ್ಪಳದಲ್ಲಿ ಒಂದು ಘಟನೆ ಇವತ್ತಿಗೂ ನನ್ನ ಮನದಲ್ಲಿ ಹಾಗೆ ಉಳಿದಿದೆ. ಕನ್ನಡದ ನಾಮಫಲಕದ ವಿಷಯ ಬಂದಾಗ ಎಲ್ಲರೂ ಸ್ವಲ್ಪ ಈ ದೊಡ್ಡ ದೊಡ್ಡ ವ್ಯಾಪಾರಿಗಳು ಅದರಲ್ಲಿ ಮಾರಾಡಿಗಳು ಇಂಗ್ಲೀಷ್ನಲ್ಲಿ